ಸುವರ್ಣ ಮಿಲನ 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 ಗೌರಿ ಅಂತ ಹೆಸರಿಟ್ಕೊಂಡಿದ್ದಾಳೆ, ಆದ್ರೆ ಹಾಕೋ ಬಟ್ಟೆ ಮಾತ್ರ ಅರ್ಧಂಬರ್ಧ. ಎಲ್ರೂ ಪ್ರಾರ್ಥನಾ ಅಲ್ವಲ್ಲ? ಏನ್ರಿ ಹಂಗಂದ್ರೆ? ಮನ್ಸಿಗೂ ಹೆಸರಿಗೂ ಸಂಬಂಧ ಇಲ್ಲ ಪ್ರಾರ್ಥನಾ. ಮನ್ಸು ನಾವು ಹೇಗಿರ್ಬೇಕು ಅಂತ ಹೇಳತ್ತೋ ನಾವು ಹಾಗಿರ್ತೀವಿ. ಏನಪ್ಪ ನೀನು ಗೌರಿ ತರನೇ ಬಟ್ಟೆ ಹಾಕೋತೀಯ? ಏನ್ರಿ ನೀವು ಬಿಡ್ತು ಅನ್ನಿ, ನಾನು ಪ್ರಾರ್ಥನಾ. ನಿನ್ ಮನ್ಸು ನೀನ್ ಹೀಗಿರ್ಬೇಕು ಅಂತ ಹೇಳತ್ತೆ, ಅದಕ್ಕೆ ನೀನ್ ಹೀಗಿದೀಯ. ಸಿಂಪಲ್. ಆದ್ರೂ ಅಪ್ಪ ಅಮ್ಮ ಇಟ್ಟಿರೋ ಹೆಸರಿಗಾದ್ರೂ ಮರ್ಯಾದೆ ಕೊಟ್ಟು ಬಟ್ಟೆ ಹಾಕೋಬೇಕು ತಾನೆ. ಸರಿ ಆಯ್ತು, ಇದ್ರ ಬಗ್ಗೆ ನಾಳೆ ನಾವು ಡೀಟೇಲ್ ಆಗಿ ವಾದ ಮಾಡೋಣ. ಈಗ ದೀಪ ಧ್ಯಾನ ಮಾಡೋ ಟೈಮ್ ಆಯ್ತು, ಬಾ. ಉಸಿರೇಳ್ಕೊ. ಈಗ ನಿಮ್ಮ ಮನಸ್ಸಲ್ಲಿರೋ ಯೋಚನೆಗಳನ್ನೆಲ್ಲ ಬಿಡ್ತೀನಿ, ನಿಮ್ಮ ಮನಸ್ಸನ್ನು ಸ್ವಲ್ಪ ಹೊತ್ತು ಕೂಲಾಗಿಡ್ತೀನಿ ಅಂತ ಡಿಸೈಡ್ ಮಾಡು. ಇವಾಗ ಉಸಿರು ಬಿಡು. ನೀನ್ ಬಿಡ್ತಿರೋ ಉಸಿರಿನ ಜೊತೆಗೆ ನಿನ್ ಮನಸ್ಸಲ್ಲಿರೋ ಯೋಚನೆಗಳೆಲ್ಲ ಹೊರಗೆ ಹೋಗ್ತಾ ಇದೆ. ಈಗ ದೀಪದ ಬಿಂದುನೇ ನೋಡ್ತಾ ನಿನ್ ಮನಸ್ಸಿನ ನಿನ್ ಕಾನ್ಸಂಟ್ರೇಟ್ ಮಾಡು. ಇವಾಗ ಎರಡು ಕೈಗಳನ್ನ ಹಿಂದೆ ಇಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಈ ತರ ಇವಾಗ ಹೇಗನ್ನಿಸ್ತದೆ? ದೀಪ ಧ್ಯಾನ ಮಾಡೋಕ್ ಶುರು ಮಾಡಿದ್ಮೇಲೆ ಮನ್ಸು ನನ್ನ ಹತೋಟಿಗೆ ಬರ್ತಾ ಇದೆ ಅನಿಸ್ತಾ ಇದೆ. ತುಂಬಾ ಆರಾಮಾಗ್ತಿದೆ ರೀ. ವೆರಿ ಗುಡ್. ನನಗೂ ಮನ್ಸು ಎಷ್ಟು ಕೂಲಾಗಿರುತ್ತೆ ಗೊತ್ತಾ? ಎಲ್ಲ ಟೆನ್ಷನ್ಸು ಹೊರಟೋಗುತ್ತೆ. ನಿಜ ರೀ. ನನ್ನ ಚಿಕ್ಕ ಆಸೆ ಇದೆ, ನಡೆಸ್ಕೊಡ್ತೀಯಾ? ಏನ್ ಹೇಳಿ? ಇವತ್ತು ರಾತ್ರಿ ಈ ಹಿಂದೆ ಯಾವತ್ತೂ ಮಾಡ್ದಿರೋ ಹಾಗೆ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಮಾಡಿ. ಇದ್ರಲ್ಲಿ ನನ್ನ ಕೇಳೋದೇನಿದೆ? ನಿನ್ಗೆ ಎಚ್ಚರ ಆದ್ರೆ ನಾನು ಎದ್ದು ಬಿಡ್ತೀನಿ, ಸೊ ನೀನು ಎದ್ದೇಳೋ ಹಾಗಿಲ್ಲ. ಸರಿ. ಬೆತ್ತೋವೆಂದು ಮ್ಯೂಸಿಕ್ ಹಾಕ್ತೀನಿ, ಅದ್ರ ಕೇಳ್ತಾ ಇದ್ರೆ ಮನ್ಸಿಗೆ ಇನ್ನಷ್ಟು ಹಿತ ಆಗತ್ತೆ, ಹಾಗೆ ನಾವಿಬ್ರು ನಿದ್ದೆ ಮಾಡೋಣ. ಏನಂತೀಯ? ನೀವು ಹೇಗೆ ಹೇಳ್ತಿರೋ ಹಾಗೆ. ರೀ,
ಈ ಮ್ಯೂಸಿಕ್ ಕೇಳ್ತಾ ಇದ್ರೆ ಆಕಾಶದಲ್ಲಿ ತೇಲ್ತಾ ಹಗುರ ಆದಾಗ ಆಗ್ತಿದೆ ರೀ. ಅದೇ ಈ ಮ್ಯೂಸಿಕ್ ಸ್ಪೆಷಾಲಿಟಿ. ಎಂಜಾಯ್ ಮಾಡ್ತಾ ನಿದ್ದೆ ಮಾಡು. ಹ್ಞೂ.